ಶಾಸಕರಿಗೆ ಬಂದು ರಾಜಕೀಯವಾಗಿ ಅವರು ಸುಳ್ಳು ಹೇಳಿಸಿ ಎಸ್ ಐಟಿ ನಿರ್ಪಕ್ಷಪಾತದ ಕೆಲಸ ಮಾಡ್ತಾ ಇಲ್ಲ ದೇಶ ಸಂವಿಧಾನ ಹಾರಾಟದೆ ರಾಜಕೀಯದಲ್ಲಿ ಮಾಡ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಅವರು ತಪ್ಪು ಮಾಡಿದ್ದಾರೆ ಅವ್ರ ಬಗ್ಗೆ ಅವಹೇಳನಕರವಾಗಿ ಮಾತಾಡಿದ್ದಾರೆ ಅವರು ದಿಢೀರ್ ರಾಜ್ಯ ನೋಡ್ತಾ ಇದೆ ಜಾರಕಿಹೊಳಿ ಅವರು ಮಾತಿದ್ದು ಅದಾಶನ ಆಗಿದ್ದಾನೆ ಅವರು ತಪ್ಪು ಮಾಡಿದ್ದಾರೆ ಅವರು ಶಿಕ್ಷೆ ಆಗಬೇಕು ಅವನು ಬಂಧಿಸಬೇಕು ಅಂತ ಹೇಳಿ ಹೇಳಿ ಮಾತಿದ್ದಾರೆ ಮಾತಾಡಿದ್ದಾರೆ इवत्तु ಆಪರೇಷನ್ ಕಮಲ ಮಾಡುವ ಮುಖಾಂತರ ಎರಡು ಪಕ್ಷದ ಶಾಸಕರುಗಳನ್ನ ಇವತ್ತು ವ್ಯಾಪಾರ ಮಾಡುವ ಮುಖಾಂತರ ಅನೈತಿಕವಾಗಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಮಾಡಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಇವತ್ತು ಈ ಆಪರೇಷನ್ ಕಮಲದಲ್ಲಿ ದೊಡ್ಡ ಮಟ್ಟದ ಹಣದ ವ್ಯವಹಾರನ ಮಾಡಿ ಇವತ್ತು ಈಗ ಒಂದು ಹೆಣ್ಣು ಮಗಳನ್ನ ಕೆಲಸ ಕೊಡ್ತೀನಿ ಅಂತ ಒಂದು ಅಮಿಷನ ಒಡ್ಡಿ ಆ ಒಂದು ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡುವ ಮುಖಾಂತರ ಅಮಿಷ ಒಡ್ಡುವ ಮುಖಾಂತರ ಅತ್ಯಾಚಾರ ಮಾಡುವ ಮುಖಾಂತರ ಆಮೇಲೆ ಅವರ ಕುಟುಂಬಕ್ಕೆ ಎದುರಿಕೆ ಒಡ್ಡುವ ಮುಖಾಂತರ ಇವತ್ತು ಇಡೀ ಹೆಣ್ಣ ಕುಲಕ್ಕೆ ಇವತ್ತು ಒಂದು ಕಂಟಕನ ತಂದಿದ್ದಾರೆ ರಮೇಶ್ ಜಾರಕಿಹೊಳಿ ಆ ಒಂದು ಈ ಒಂದು ಷಡ್ಯಂತ್ರನ ಕೆಪಿಸಿ ಅಧ್ಯಕ್ಷರಾದ ನಮ್ಮ ನಾಯಕ ಶಿವಕುಮಾರ್ ಅವರ ವರ್ಚಸ್ಸನ್ನ ತಡೆಯೋಕಾಗದೆ ಇವತ್ತು ಬಿಜೆಪಿ ಸರ್ಕಾರ ಹಾಗೂ ರಮೇಶ್ ಜಾರಕಿಹೊಳಿ ಈ ಒಂದು ಪ್ರಕರಣ ರಾಜಕೀಯವಾಗಿ ಶಿವಕುಮಾರ್ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನ ಇವತ್ತು ಮಾಡ್ತಾ ಇದ್ದಾರೆ ಇದನ್ನ ಯಾವುದೇ ಕಾರಣಕ್ಕೆ ರಾಜ್ಯ ಜನ ಗೊತ್ತು ಯಾರು ಇವತ್ತು ತಪ್ಪು ಮಾಡಿದ್ದಾರೆ ಯಾರು ಆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಇವತ್ತು ಇಡೀ ರಾಜ್ಯದ ಜನತೆ ಗೊತ್ತು ಹಾಗಾಗಿ ಇವತ್ತು ಪೊಲೀಸ್ ಅಧಿಕಾರಿಗಳು ಕರ್ನಾಟಕದ ಪೊಲೀಸ್ ಅಧಿಕಾರಿಗಳು ರಮೇಶ್ ಜಾರಕಿಹೊಳಿನ ರಕ್ಷಣೆ ಮಾಡೋಕ್ಕೋಸ್ಕರ ರಕ್ಷಣೆ ಮಾಡ್ತಾ ಇದ್ದಾರೆ ಇವತ್ತು ಯಾರು ಅವನ ಅತ್ಯಾಚಾರ ಮಾಡಿ ಬಂಧಿಸಿದ್ ಬಿಟ್ಬಿಟ್ಟು ರಮೇಶ್ ಜಾರಕಿಹೊಳಿನೇ ರಕ್ಷಣೆ ಮಾಡುವ ಮುಖಾಂತರ ಈ ಒಂದು ಡಿ ಕೆ ಶಿವಕುಮಾರ್ ವರ್ಚಸ್ಸನ್ನ ತಡೆಯೋಕ್ಕಾಗದೆ ಇವತ್ತು ಶಿವಕುಮಾರ್ ಅವ್ರ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮಾಡ್ತಾರೆ ಇದನ್ನ ಇಡೀ ರಾಜ್ಯದ ಜನತೆ ನಮ್ಮ ಕಾಂಗ್ರೆಸ್ ಪಕ್ಷ ಒಪ್ಕೊಳ್ಳೋದಿಲ್ಲ ಇದನ್ನ ಉಗ್ರವಾಗಿ ಹೋರಾಟ ಮಾಡ್ತೀವಿ ಈ ಕೂಡಲೇ ರಮೇಶ್ ಜಾರಕಿಹೊಳಿನ ಬಂಧಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಒತ್ತಾಯನ ಮಾಡ್ತೀವಿ ಬಿಜೆಪಿ ಸರ್ಕಾರ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರು ಅವ್ರ ಮೇಲಿರುವಂತ ಒಂದು ಪ್ರಕರಣವನ್ನ ತಿರುಚುವಂತ ಕೆಲಸ ಮಾಡಿದ್ದಾರೆ ಇದಕ್ಕೆ ನಾವು ಯುವ ಕಾಂಗ್ರೆಸ್ ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸ್ತೇವೆ ಈ ನಾನು ಈ ರಾಜ್ಯದ ಸರ್ಕಾರವನ್ನೇ ಬೆಳೆಸಿದ್ದೀನಿ ನನಗೆ ಈ ಒಂದು ಪ್ರಕರಣ ತಿರುಚೋದು ಯಾವ ಲೆಕ್ಕ ಅಂತ ತಿಳ್ಕೊಂಡಿರುವಂತ ಭ್ರಮೆಯಲ್ಲಿರುವಂತ ರಮೇಶ್ ಜಾರಕಿಹೊಳಿ ಅವ್ರಿಗೆ ನಾವು ಮುಂದಿನ ದಿನದಲ್ಲಿ ಈ ತರದ ಹೇಳಿಕೆ ವಿರುದ್ಧವಾಗಿ ತೀವ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಮೊದಲು ಬಿಜೆಪಿ ಸರ್ಕಾರದ ಈ ನಡೆಯನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ಮೊದಲು ರಮೇಶ್ ಜಾರಕಿಹೊಳಿ ಅವರನ್ನ ಬಂಧಿಸುವಂತ ಕೆಲಸವನ್ನ ಮಾಡಬೇಕು ಈ ಪ್ರಕರಣವನ್ನು ಎಸ್ಐಟಿ ತನಿಖೆಯಲ್ಲಿರುವಾಗಲೇ ಇವರು ಪ್ರಕರಣವನ್ನು ತಿರುಚುವಂತ ಕೆಲಸ ಮಾಡ್ತಾ ಇದ್ದಾರೆ ಇದು ತಿಕ್ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ ಸರ್ಕಾರ ಅವರೇ ಇರುವ ಕಾರಣದಿಂದ ಎಲ್ಲಾ ರೀತಿಯ ಸಾಕ್ಷ್ಯಗಳನ್ನು ನಾಶ ಮಾಡುವಂತ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ದಯಮಾಡಿ ನಮ್ಮ ನಾಯಕರ ವರ್ಚಸ್ಸನ್ನು ಧಕ್ಕೆ ಮಾಡುವಂತ ಕೆಲಸ ಏನಾದ್ರು ಮಾಡದೆ ಆದ್ರೆ ಇಡೀ ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಹಾಗೂ ಒಕ್ಕಲಿಗ ಜನಾಂಗ ಅವ್ರ ವಿರುದ್ಧವಾಗಿ ತಿರುಗಿಬಿಡುತ್ತೆ ಇದಕ್ಕೆ ಯಾವುದೇ ರೀತಿಯ ಒಂದು ಸಂದೇಹ ಇಲ್ಲ ನಮ್ಮ ಒಕ್ಕಲಿಗ ಜನಾಂಗದ ವಿಚಾರವಾಗಿ ಏನಾದ್ರು ಅವ್ರು ಬರೋದೇ ಆದ್ರೆ ನಾವು ಅವ್ರ ವಿರುದ್ಧವಾಗಿ ನಾವು ಯಾವಾಗ್ಲೂ ನಿಲ್ತೀವಿ ಅಂತ ಹೇಳಕ್ ಮಾತು ಇಷ್ಟಪಡ್ತೀವಿ ಶಿವಕುಮಾರ್ 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 ಶಿವಕುಮಾರ್.